ಎಲ್ಲಿ? ಯಾವುದು ಆಧಾರ್ ಕಾರ್ಡು? ಆ ಹೌದು ಸರ್ ಇದೆ. ಅಪ್ಪ ಅಮ್ಮ ಅಲ್ಲ ಅಂದ್ಮೇಲೆ ಇರಕ್ಲ್ವಾ ಸರ್? ಯಾರು ಯಾರು ನಮಗ್ ಮಾಡಿಲ್ಲ ಸರ್. ಈಗ ನನ್ ಸರ್ ಈಗ ಯಾರೋ ನಿಮ್ಮಂತವ್ರು ಹೇಳ್ತಾ ಇದ್ದೀರಿ, ಟಿವಿ ನಲ್ಲಿ ಹೇಳ್ತಾ ಇದ್ರಿ, ಮಾತಾಡ್ತಾ ಇದ್ದೀನಿ ಬಿಟ್ರೆ ಇನ್ ಯಾವ್ದು ಇಲ್ಲ ಸರ್. ಸರ್ ಈಗ ಯಾವ್ದಾದ್ರು ಬ್ಯಾನರ್ ಇಟ್ಕೊಂಡು ಕಸ ಕ್ಲೀನ್ ಮಾಡೋದು, ಶುಚಿಗೊಳಿಸೋದು, ವಾರ್ಡ್ ಅಲ್ಲಿ ಏನಾದ್ರು ಈ ತರದ ಹಬ್ಬ ಒಳ್ಳೆ ಗಣಪತಿ ಕೂರಿಸೋದು ಆ ತರದ ಏನಾದ್ರು ಭಾಗವಹಿಸ್ತಿದ್ರು ಸರ್? ಅವನು ಈ ಹೋಟೆಲ್ ಇದು ಸಂಘಟನೆ ಮಾಡೋ ಒಂದು ಭಾವನೆ ಬಿಟ್ಟರೆ ಬೇರೆ ಯಾವುದು ಒಂದು ಕೆಟ್ಟ ಚಟುವಟಿಕೆಯಲ್ಲಿ ಆಗಲಿ ಇದಾಗಲಿ ಸಮಾಜ ಘಾತುಕ ಕೆಲಸದಲ್ಲಿ ಯಾವುದು ನನ್ನ ಮಗ ಇಲ್ಲ ಸರ್. ಸಂಘಟನೆ ಅಂತ ಅಂದ್ರೆ ಅದನ್ನೇ ಸರ್ ಕೇಳ್ತಾ ಇರೋದು. ಈಗ ಏರಿಯಾದಲ್ಲಿ ಕಸ ಇರ್ತದೆ, ಹಾ ಕಸ ಗಿಸ ಎತ್ತಿಸೋದು, ಆಮೇಲೆ ಇಲ್ಲಿ ಏನಾದ್ರು ಅವ್ರಿಗೆ ಇವ್ರಿಗೆ ಏನಾರು ಆಗಿದ್ರೆ ಅವ್ರಿಗೆ ಸಹಾಯ ಮಾಡೋದು, ಈ ಥರ ನಮ್ಮ ಇದು ಏರಿಯಾದಲ್ಲಿ ಯಾರ್ಯಾರಿಗೂ ಇದಾದರೆ ಅವ್ರಿಗೆ ಹೋಗಿ ಸಹಾಯ ಮಾಡುವಂಥದ್ದು ಆ ಭಾವನೆ ಇತ್ತವಿನ ಅವ್ನು ಯಾವುದು ಕೆಟ್ಟ ಚಟುವಟಿಕೆಗಳಲ್ಲಿ ಸಮಾಜ ಘಾತಕ ಕೆಲಸಗಳಲ್ಲಿ ನನ್ನ ಮಗ ಮಾಡೋದನ್ನಲ್ಲ ಸರ್, ಮಾಡೋ ಅಂತನೂ ಅಲ್ಲ ಸರ್. ಇವತ್ತು ಅವನು ಏನೇ ಆಗಿರಲಿ ಸರ್, ಇವತ್ತು ಏನು ಮಾಡಿದ್ದಾನೆ ಅದು ಭಾರಿ ಖಂಡನೀಯ, ನಾನು ಒಪ್ಪಲ್ಲ. ನನ್ನ ಮಗ ಆಗಿರಲಿ ಇನ್ನೊಬ್ಬ ಆಗಿರಲಿ ಯಾರೇ ಮಾಡಿದ್ರು ಅವ್ರನ್ನ ಗಲ್ಲಿಗೇರಿಸಿ ಸರ್. ಅದು ಸರ್ ಪ್ರಧಾನಿ ಅವ್ರು ಯಾರು ಸರ್? ನಮ್ಮ ದೇವರು ಸರ್. ಹೌದೌದು ಸರ್, ಅದು ಅದಿತ್ತು ಅವ್ರಿಗೆ. ಇದು ಪ್ರಧಾನಿ ಅವ್ರ ಬಗ್ಗೆ ಭಾರಿ ಅಭಿಮಾನಿ ಅವನು. ಏನನ್ನ ಏನ್ ಮಾತಾಡ್ತೀವಿ ಸರ್? ಸರ್ ಈಗ ಯಾರೋ ಚಿಕ್ಕ ಮಕ್ಕಳಾದ್ರೆ ಕೇಳ್ಬೋದು, ಈಗ ದೊಡ್ಡವ್ರು ನೀನ್ ಬೆಳೆದಿರ್ತೀಯ, ನೀನ್ ಪ್ಯಾಟ್ ಹಾಕೊಂಡು ಆಚೆ ಹೋದ್ರೆ ನಾನೇ ಕೇಳಲೆ. ಸೊ ಅವರು ಸರ್ ಪ್ರಧಾನಿಗಳ ಬಗ್ಗೆ ಭಾರಿ ಒಪಿನಿಯನ್, ಒಳ್ಳೆ ಒಪಿನಿಯನ್ ಅವನಿಗೆ. ಅಂತ ಪ್ರಧಾನಿ ನಮ್ಗೆ ಸಿಕ್ಕಿರೋದೇ ಅದೃಷ್ಟ ನಮ್ಗೆ ಇದು ಅಂತ ಹೇಳವನು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.